ಮತ್ತೊಬ್ಬ ಹಿರಿಯ ಮಾಜಿ ಮಂತ್ರಿ ಇನ್ನ ಒಂದೂವರೆ ವರ್ಷಗಳ ಕಾಲ ಅವರಿಗೆ ವಿಧಾನ ಪರಿಷತ್ತಿನ ಸದಸ್ಯರಿದ್ದಾರೆ, ಚೇರ್ಮನ್ ಆಗಿದ್ರು, ಒಂದು ಮೀನುಗಾರ ಅಂಬಿಗರ ಚೌಡೆಯ ಅಭಿವೃದ್ಧಿ ನಿಗಮ. ನಾವು ಅವರ ಜೊತೆಯಲ್ಲಿ ಸುಮಾರು 4-5 ಬಾರಿ ಶಾಸಕರಾಗಿ ಕೆಲಸವನ್ನ ಮಾಡಿದ್ದೇವೆ. 2-3 ಬಾರಿ ಜೊತೆಗೆ ಮಂತ್ರಿಯಾಗಿ ಕೂಡ ನಾವು ಒಟ್ಟಿಗೆ ಕೆಲಸವನ್ನು ನಾವು ಮಾಡಿದ್ದೇವೆ. ಸೊ ಇವತ್ತು ಅವರು ಕೂಡ ನಮ್ಮ ಜೊತೆಯಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮಾತ್ರ ಇವತ್ತು ಅಧಿಕಾರಕ್ಕೆ ಬಂದ್ರೆ ಬಡವರಿಗೆ ಕಲ್ಯಾಣ ಆಗ್ತದೆ, ರಾಜ್ಯ ಉಳಿತದೆ ಅನ್ನೋದು ಅವರಿಗೆ ನಂಬಿಕೆ. ಮಲ್ಲಿಕಾರ್ಜುನ ಖರ್ಗೆಯವರ ಮೇಲೆ ವಿಶ್ವಾಸವಿಟ್ಟು ಇವತ್ತು ಅವರು ಆ ಭಾಗದಿಂದ ಮಲ್ಲಿಕಾರ್ಜುನ ಖರ್ಗೆಯವರು ಸುಮಾರು 8-9 ಆ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದು ಸತತವಾಗಿ ಆ ಕ್ಷೇತ್ರದಿಂದ ಅವರ ಒಬ್ಬರು ಅನ್ಯಾಯಿಯಾಗಿ ಅವರೊಬ್ಬ ಆಪ್ತ ಮಿತ್ರರಾಗಿ ಆ ಕ್ಷೇತ್ರದ ರಿಸರ್ವೇಷನ್ ಹೋದ್ಮೇಲೆ ಇವರಿಗೆ ಬಿಟ್ಕೊಟ್ಟಿದ್ದು. ಇವರು ಅಲ್ಲಿಂದ ಕೂಡ ಸ್ಪರ್ಧೆ ಮಾಡಿ ಚುನಾವಣೆ ಆಗಿದ್ದು ಲಾಸ್ಟ್ ಎಲೆಕ್ಷನ್ ಅಲ್ಲಿ ಸೋತಿ ಸದಸ್ಯರಾಗಿ ಮಾಡಿದ್ದಾರೆ, ಸರ್ಕಾರ ನೇಮಕ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವೆಲ್ಲ ಬೇಡ ನನಗೆ, ಕಾಂಗ್ರೆಸ್ ಪಕ್ಷ ಮಾತ್ರ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು, ನಮ್ಮ ಸಮಾಜದವರಿಗೆ ಹೆಚ್ಚಿಗೆ ಶಕ್ತಿ ಕಾಂಗ್ರೆಸ್ ಪಕ್ಷ ಮಾತ್ರ ಕೊಡ್ತದೆ ಅಂತೇಳಿ ಇವತ್ತು ಅವರು ಕಾಂಗ್ರೆಸ್ ಪಕ್ಷಕ್ಕೆ ತನ್ನ ಎಂಎಲ್ಸಿ ಸ್ಥಾನನ ಇದ್ದಂತ ಸ್ಥಾನನ ಇವರಿಗೆ ಕೌನ್ಸಿಲ್ ಚೇರ್ಮನ್ಗೆ ರಾಜೀನಾಮೆ ಕೊಟ್ಟು ನಿನ್ನೆ ಅದು ಅಧಿಕೃತವಾಗಿ ಅಕ್ಸೆಪ್ಟ್ ಆಗಿ ಇವತ್ತು ಹೊಸ ದಿನ ಅವರು ನಾಳೆ ಇಟ್ಕೊಳ್ಬೇಕು ಅಂತ ನಾವು ಮಾಡಿದ್ವು. ಪ್ರಿಯಾಂಕ ಖರ್ಗೆ ಅವರು ಊರಲ್ಲಿಲ್ಲ, ನಾಳೆ ಅದನ್ನ ಅವರ ಸೇರ್ಪಡೆ ಇಟ್ಕೊಳ್ಬೇಕು ಅಂತ ನಾವು ಮಾಡಿದ್ವು. ಆದ್ರೆ ಒಂದ್ ದಿನನೂ ನಾನು ವೇಸ್ಟ್ ಮಾಡೋದು ಸರಿಯಿಲ್ಲ, ಪಕ್ಷಕ್ಕೆ ನಾನು ದುಡಿಬೇಕು. ಇವತ್ತು ಹಬ್ಬದ ದಿನ, ಹೊಸ ವರ್ಷ, ಹೊಸ ಆರಂಭ ನನ್ನಿಂದನೇ ಆಗ್ಲಿ ಅಂತೇಳಿ ಗಂಗಾಪುತ್ರರು ಎಂತೆಂಥವ್ರನ್ನ ಜನ್ಮ ಕೊಟ್ಟಿದ್ದಾರೆ ಅಂತೇಳಿ ನಾನು ನಿಮ್ಗೆ ಇತಿಹಾಸ ಹೇಳಬೇಕಾಗಿಲ್ಲ. ಸೊ ಭೀಷ್ಮನಿಗೆ ಜನ್ಮ ಕೊಟ್ಟವರು ದೊಡ್ಡ ದೊಡ್ಡೆಲ್ಲ ಇತಿಹಾಸ ಇದೆ. ಸೊ ಗಂಗಾಪುತ್ರನ ಇವತ್ತು ನಾನು ಆಹ್ವಾನ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ಉಪಾಧ್ಯಕ್ಷರಾದಂತಹ ಶರಣ ಪ್ರಕಾಶ್ ಪಾಟೀಲ್ ಅವರಿದ್ದಾರೆ, ಎಲ್ಲ ನಮ್ಮ ಪಕ್ಷ ಒಗ್ಗಟ್ಟಿನಿಂದ ನಾವು ತೀರ್ಮಾನ ಮಾಡಿದ್ದೇವೆ. ಬಹಳ ಸಂತೋಷದಿಂದ ಅವ್ರನ್ನ ಪಕ್ಷಕ್ಕೆ ನಾನು ಸೇರ್ಪಡೆಯನ್ನ ಮಾಡಿಕೊಳ್ತಾ ಇದ್ದೇನೆ.